ಹಿಂದೂಗಳ 500 ವರ್ಷಗಳ ಕನಸಿನ ಭವ್ಯ ರಾಮ ಮಂದಿರ ರಾಮಜನ್ಮಭೂಮಿಯಲ್ಲಿ ತಲೆ ಎತ್ತಿ ನಿಂತಿದೆ. ಇಂದ್ರಲೋಕದ ಅರಮನೆಯನ್ನೇ ನಾಚಿಸುವಂತಿರುವಂತಹ ರಾಮ ಮಂದಿರ ಭವ್ಯವಾಗಿ ತಲೆ ಎತ್ತುವಂತಾಗೋಕೆ ಅನೇಕರು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಆದರೆ ಅತಿ ಹೆಚ್ಚಿನ ಮೊತ್ತದ ದೇಣಿಗೆಯನ್ನ ನೀಡಿದವರು ಯಾರು ಅನ್ನುವಂತಹ ಕುತೂಹಲಕ್ಕೆ ಉತ್ತರ ಇಲ್ಲಿದೆ. ರಾಮಲಲ್ಲಾಗೆ ಬಿಗ್ ಗಿಫ್ಟ್ ಕೊಟ್ಟಿದ್ದು ಅಂಬಾನಿ ಅದಾನಿಯಲ್ಲ, ಗುಜರಾತ್ನ ವಜ್ರದ ಉದ್ಯಮಿಯಿಂದ ತನು ಮನ ಧನ ದಾನ. ಭಾರತೀಯರ ಶತಶತಮಾನಗಳ ಕನಸು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯಾಗಿದ್ದು ಭಕ್ತ ಸಾಗರವೇ ರಾಮ ಜನ್ಮಭೂಮಿಗೆ ಹರಿದು ಬರುತ್ತಿದೆ. ವಿಶ್ವದ ಮೂಲೆ ಮೂಲೆಯಲ್ಲಿರುವ ರಾಮಭಕ್ತರು ನೀಡಿದ ದೇಣಿಗೆಯಲ್ಲೇ ಇವತ್ತು ಭವ್ಯವಾದ ರಾಮ ಮಂದಿರ ವಿಶ್ವದ ಮುಂದೆ ತಲೆ ಎತ್ತಿ ನಿಂತಿದೆ. ಈ ರಾಮ ಮಂದಿರಕ್ಕೆ ಅತಿ ಹೆಚ್ಚು ದೇಣಿಗೆ ನೀಡಿದವರು, ಅತಿ ದೊಡ್ಡ ಕಾಣಿಕೆ ನೀಡಿದವರು ಭಾರತದ ಶ್ರೀಮಂತ ಉದ್ಯಮಿ ಅಂಬಾನಿಯೋ, ಗೌತಮ ಅದಾನಿಯೋ, ಟಾಟಾ ಬಿರ್ಲಾ ಅವರೋ ಎಂಬ ಕುತೂಹಲ ನಿಮ್ಮಲ್ಲಿ ಮೂಡಬಹುದು. ಆದರೆ ಅವರೆಲ್ಲರನ್ನು ಹಿಂದಿಕ್ಕಿ ಗುಜರಾತ್ನ ಖ್ಯಾತ ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ವಿ ಲಕ್ಕಿ ರಾಮನಿಗೆ ದೊಡ್ಡ ಕೊಡುಗೆಯನ್ನೇ ನೀಡಿದ್ದಾರೆ. ರಾಮ ಮಂದಿರಕ್ಕೆ ಅನೇಕ ವ್ಯಕ್ತಿಗಳು ದೇಣಿಗೆ ಕೊಟ್ಟಿದ್ದರೂ ಅವರಲ್ಲಿ ಮೊದಲಿಗೆ ಸ್ಥಾನದಲ್ಲಿರುವುದು ಗುಜರಾತ್ನ ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ವಿ ಲಕ್ಕಿ ಮತ್ತು ಅವರ ಕುಟುಂಬ. ಸೂರತ್ನ ಪ್ರಮುಖ ವಜ್ರ ವ್ಯಾಪಾರಿಯಾಗಿರುವ ಇವರು ರಾಮ ಮಂದಿರಕ್ಕೆ 101 ಕೆಜಿ ಚಿನ್ನವನ್ನ ದಾನ ಮಾಡಿದ್ದಾರೆ. ಇದು ಸುಮಾರು 68 ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಕೊಡುಗೆಯಾಗಿದೆ. ಅಯೋಧ್ಯೆ ರಾಮನಿಗೆ ಯಾರ್ಯಾರು ತನು ಮನ ಧನ ಅರ್ಪಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ವಿಲಕ್ಕಿ 68 ಕೋಟಿ ಮೊತ್ತದ ಚಿನ್ನವನ್ನ ದೇಣಿಗೆಯಾಗಿ ನೀಡಿದ್ದಾರೆ. ಗುಜರಾತ್ನ ಗೋವಿಂದ ಭಾಯಿ ದೋಲಾಕಿಯಾ ಎಂಬುವರು 11 ಕೋಟಿ ದೇಣಿಗೆ. ಆಧ್ಯಾತ್ಮಿಕ ನಾಯಕ ಮುರಾರಿ ಬಾಪು ಅವರು 11 ಕೋಟಿ ರು ದೇಣಿಗೆ. ಇನ್ನು ಮುರಾರಿ ಬಾಪು ಅನುಯಾಯಿಗಳಿಂದ 8 ಕೋಟಿ ದೇಣಿಗೆ ನೀಡಲಾಗಿದೆ. ಇನ್ನು ಗುಜರಾತ್ನ ಮತ್ತೊಬ್ಬ ವಜ್ರ ವ್ಯಾಪಾರಿ ಮುಖೇಶ್ ಪಾಟೇಲ್ ರತ್ನ ಖಚಿತ ವಜ್ರದ ಕಿರೀಟ ಕಾಣಿಕೆ ನೀಡಿದ್ದಾರೆ. ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ವಿ ಲಕ್ಕಿ ಕೊಟ್ಟಿರುವ 101 ಕೆಜಿ ಬಂಗಾರವನ್ನ ರಾಮ ಮಂದಿರದ ಬಾಗಿಲುಗಳು, ಗರ್ಭಗುಡಿ, ತ್ರಿಶೂಲ, ಚಿನ್ನದ ಢಮರುಗ ಹಾಗೆ ಗರ್ಭಗುಡಿ ಮುಂಭಾಗದ ಸ್ತಂಭಗಳು ಚಿನ್ನದ ಸ್ಪರ್ಶದಿಂದ ಕಂಗೊಳಿಸುತ್ತಿವೆ. ಅಯೋಧ್ಯೆಯಲ್ಲಿ ಅನ್ನದಾಸೋಹಕ್ಕೂ ಭರಪೂರ ದಾನ. ಭವ್ಯವಾದ ಮಂದಿರಕ್ಕೆ ಮರಳಿದ ಬಾಲರಾಮನನ್ನು ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಹೀಗೆ ರಾಮನ ದರ್ಶನಕ್ಕೆ ಬರುವ ಭಕ್ತರಿಗಾಗಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮುಂದಿನ 2 ತಿಂಗಳ ಕಾಲ ಉಚಿತ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ದೇಶದೆಲ್ಲೆಡೆಯಿಂದ ಅಕ್ಕಿ ಸೇರಿದಂತೆ ಇತರ ಆಹಾರ ಸಾಮಗ್ರಿಗಳು ರಾಮನೂರಿಗೆ ಬರುತ್ತಿವೆ. ಭಕ್ತರು ನೀಡುತ್ತಿರುವ ದವಸ ಧಾನ್ಯ ಸಂಗ್ರಹಿಸಲು ಗೋಡೌನ್ನಲ್ಲಿ ಜಾಗವೇ ಸಾಕಾಗುತ್ತಿಲ್ಲ. ಭಕ್ತಾದಿಗಳಿಗೆ ಊಟ ತಿಂಡಿ ಸಿದ್ಧಪಡಿಸಲು 30 ಅಡುಗೆ ಭಟ್ಟರು, 100 ಕೆಲಸಗಾರರ ನೇಮಕ ಮಾಡಲಾಗಿದೆ. ಇನ್ನು ಸರಯೂ ನದಿ ದಂಡೆ ಹನುಮಾನ್ ಗರ್ಹಿ ಬಳಿ ಭೋಜನ ಶಾಲೆ ತೆರೆಯಲಾಗಿದೆ. ಒಟ್ಟಾರೆ ಹಿಂದೂ ಪವಿತ್ರ ಯಾತ್ರಾ ತಾಣವಾಗಿರುವ ಅಯೋಧ್ಯೆ ಮತ್ತೆ ತನ್ನ ಗತವೈಭವದ ದಿನಗಳನ್ನ ಕಾಣುತ್ತಿದೆ. ಪ್ರತಿನಿತ್ಯ ಲಕ್ಷಾಂತರ ಮಂದಿ ರಾಮ ಮಂದಿರಕ್ಕೆ ಭೇಟಿ ನೀಡಿ ತನು ಮನ ಧನವನ್ನ ಬಾಲರಾಮನಿಗಾಗಿ ಸಮರ್ಪಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.